ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಶತ್ರುವನ್ನು ಮಿತ್ರರಾಗಿ ಪರಿವರ್ತನೆ ಮಾಡುವಂತಹ ತಂತ್ರವನ್ನು ತಿಳಿಸಿಕೊಡುತ್ತೇನೆ ಇದು ತುಂಬ ಶಕ್ತಿಶಾಲಿ ಮತ್ತು ವಿಶೇಷವಾದಂತಹ ತಂತ್ರ ಗಂಡ ಹೆಂಡತಿ ಆಗಿರಬಹುದು ಅಥವಾ ನೀವು ಇಷ್ಟಪಟ್ಟ ಸ್ತ್ರೀ ಆಗಿರಬಹುದು ಅಥವಾ ಪುರುಷನಾಗಿರಬಹುದು ಅಥವಾ ಪ್ರೇಯಸಿಯಾಗಿರಬಹುದು ನಿಮ್ಮ ಹತ್ತಿರ ಶತ್ರುವಿನಂತೆ ನಡೆದುಕೊಂಡು ನೀವು ಈ ತಂತ್ರವನ್ನು ಮಾಡಬಹುದು ಇದು ತುಂಬಾ ಶಕ್ತಿಶಾಲಿ ತಂತ್ರ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ತಂತ್ರ ಮಾಡುವುದರ ಮೂಲಕ ನಿಮ್ಮ ಇಷ್ಟಾರ್ಥ ಕಾರ್ಯ ಸಿದ್ಧಿಯಾಗುತ್ತದೆ ಅಂದರೆ ನೀವು ಇಷ್ಟಪಟ್ಟವರು ಅಥವಾ ನಿಮ್ಮ ಗಂಡ ಆಗಿರಬಹುದು ಅಥವಾ ನಿಮ್ಮ ಹೆಂಡತಿ ಆಗಿರಬಹುದು ನಿಮ್ಮನ್ನು ಪ್ರೀತಿಸಲು ಶುರು ಮಾಡುತ್ತಾರೆ ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಬನ್ನಿ ವೀಕ್ಷಕರೇ ಈ ತಂತ್ರ ಹೇಗೆ ಮಾಡುವುದು ಎಂದು ನೋಡೋಣ ಮೊದಲಿಗೆ ನಾನು ವಿಡಿಯೋದಲ್ಲಿ ತೋರಿಸುತ್ತಿರುವ ತಂತ್ರವನ್ನು ಬರೆದುಕೊಳ್ಳಬೇಕು ಆ ತಂತ್ರವನ್ನು ನೀವು ಬೋಜ್ ಪತ್ರದಲ್ಲಿ ಬರೆಯಬೇಕು ನಿಮ್ಮ ಬಳಿ ಭೋಜ್ ಪತ್ರವಿಲ್ಲದಿದ್ದರೆ ಈ ರೀತಿಯಾಗಿ ಬಿಳಿಯ ಹಾಳೆಯ ಮೇಲೆ ಬರೆಯಬಹುದು ವೀಕ್ಷಕರೇ ನೀವು ಈ ತಂತ್ರವನ್ನು ಪೆನ್ನಿನ ಮೂಲಕ ಬರೆಯಬಾರದು ಆದರೆ ಈ ತಂತ್ರವನ್ನು ಗೋರಾಂಜನದ ಮೂಲಕ ಬರೆಯಬೇಕು ನಾನು ವಿಡಿಯೋದಲ್ಲಿ ತೋರಿಸುತ್ತಿರುವುದೇ ಗೋರಾಂಜನ ಇದರನ್ನು ಬಳಸಿ ನೀವು ಈ ತಂತ್ರವನ್ನು ಬರೆಯಬೇಕು ವೀಕ್ಷಕರೇ ಗೋರಾಂಜನವನ್ನು ತೆಗೆದುಕೊಂಡು ಸ್ವಲ್ಪ ನೀರಿನಲ್ಲಿ ಹಾಕಿ ನಂತರ ಒಂದು ತುಳಸಿ ಕಡ್ಡಿಯನ್ನು ತೆಗೆದುಕೊಂಡು ಅದರ ಮೂಲಕ ಗೋರಾಂಜನವನ್ನು ಬಳಸಿ ಈ ತಂತ್ರವನ್ನು ಬರೆಯಬೇಕು ವೀಕ್ಷಕರೇ ಈ ಗೋರಾಂಜನ ಹತ್ತರಿಂದ ಇಪ್ಪತ್ತು ರೂಪಾಯಿ ಒಳಗಡೆ ಸಿಗುತ್ತದೆ ವೀಕ್ಷಕರೇ ಈ ಯಂತ್ರ ಹೇಗೆ ಬರೆಯುವುದು ಅಂದರೆ ಮೊದಲಿಗೆ ಒಂದು ವೃತ್ತವನ್ನು ರಚಿಸಿಕೊಳ್ಳಬೇಕು ನಂತರ ಆ ವೃತ್ತಕ್ಕೆ ಎಂಟು ತ್ರಿಕೋನವನ್ನು ರಚಿಸಿಕೊಳ್ಳಬೇಕು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ರಚಿಸಿಕೊಳ್ಳಬೇಕು ತ್ರಿಕೋನದ ಒಳಗೆ ಓಂ ಸ್ವಾಹ ಅಂತ ಬರೆದುಕೊಳ್ಳಬೇಕು ನಂತರ ತ್ರಿಕೋನದ ತುದಿ ಭಾಗದಲ್ಲೂ ಕೂಡ ಓಂ ಸ್ವಾಹ ಅಂತ ಬರೆದುಕೊಳ್ಳಬೇಕು ನಂತರ ವೃತ್ತದ ಮಧ್ಯದಲ್ಲಿ ನೀವು ಯಾರನ್ನು ನಿಮ್ಮ ಮಿತ್ರನಾಗಿ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ನಿಮ್ಮ ಗಂಡ ಆಗಿರಬಹುದು ನಿಮ್ಮ ಹೆಂಡತಿ ಆಗಿರಬಹುದು ಅಥವಾ ನಿಮ್ಮ ಪ್ರೇಯಸಿ ಆಗಿರಬಹುದು ನೀವು ಯಾರ ಹೆಸರನ್ನು ಕೂಡ ಬೇಕಾದರೂ ಅದರ ಒಳಗೆ ಬರೆಯಬಹುದು ನಂತರ ನೀವು ಏನು ಮಾಡಬೇಕು ಅಂದರೆ ಆ ಶೀಟನ್ನು ಮಡಚಬೇಕು ಆ ಶೀಟ್ ಅನ್ನು ಮಡಚಿದ ನಂತರ ಒಂದು ಚಿಕ್ಕ ಡಬ್ಬಿಯಲ್ಲಿಯೇ ಆ ಶೀಟ್ ಅನ್ನು ಹಾಕಬೇಕು ಜೊತೆಗೆ ಸ್ವಲ್ಪ ಜೇನುತುಪ್ಪವನ್ನು ಕೂಡ ಹಾಕಬೇಕು ನೀವು ಬೋಚ್ ಪತ್ರದಲ್ಲಿ ಮಾಡಿದರೆ ನಿಮಗೆ ಸ್ವಲ್ಪ ತುಂಬ ಬೇಗ ಪವರ್ ಸಿಗುತ್ತದೆ ನೀವು ಬೇಕಾದರೆ ಈ ಪೇಪರ್ ವೈಟ್ ಪೇಪರ್ ಅನ್ನು ಕೂಡ ಯೂಸ್ ಮಾಡಬಹುದು ನಂತರ ನೀವು ಏನು ಮಾಡಬೇಕು ಅಂದರೆ ಆ ಡಬ್ಬವನ್ನು ದೇವರ ಕೋಣೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು ಹನ್ನೊಂದು ದಿನಗಳ ಕಾಲ ಪೂಜೆಯನ್ನು ಮಾಡಿ ಹನ್ನೆರಡನೇ ದಿನ ಹರಿಯುವ ನದಿಯಲ್ಲಿ ನೀವು ಈ ಡಬ್ಬವನ್ನು ಹಾಕಬೇಕು ನೀವು ತುಂಬ ಶ್ರದ್ಧೆ ಮತ್ತು ಭಕ್ತಿಯಿಂದ ಈ ತಂತ್ರವನ್ನು ಮಾಡಿದರೆ ನಿಮಗೆ ಎಪ್ಪತ್ತೆರಡು ಗಂಟೆಗಳಲ್ಲಿ ರಿಸಲ್ಟ್ ಸಿಗುತ್ತದೆ ಆದ್ದರಿಂದ ಈ ತಂತ್ರವನ್ನು ಮಾಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು